ಪದವಿ ಅವರೇ ಆ ಚಟ್ಟಿಯ ಜೊತೆಗೆ ರಾಷ್ಟ್ರಧ್ವಜ ಕಂಪೇರ್ ಮಾಡೋದು ಸರಿನಾ ಅದು ಹಾಂ ಸರ್ ಅದನ್ನ ನನಗೆ ನಿಜಕ್ಕೂ ಬಹಳ ಬೇಸರ ಆಗೋಯ್ತು ನೀವು ಬೇರೆ ಏನಾದರೂ ನಿಮ್ಮ ಸೈದ್ಧಾಂತಿಕವಾಗಿ ಟೀಕೆಗಳಿರ್ಬೋದು ಅವರ ಮೇಲೆ ನಿಮಗೆ ಏನೇ ಮಾತುಗಳಿರ್ಬೋದು ಆಡ್ಬೋದು ಬಟ್ ಡೋಂಟ್ ಕಂಪೇರ್ ವಿತ್ ರಾಷ್ಟ್ರಧ್ವಜ ಪ್ಲೀಸ್ ಏನಂದ್ರೆ ನೀವು ಮಿಸ್ ಇಂಟರ್ಪ್ರಿಟ್ ಮಾಡಿದಿರ ಯಾಕೆ ಅಂತ ಹೇಳ್ತೀನಿ ಈಗ ನೀವೇನಂದ್ರಿ ರೈತರನ್ನು ಚಡ್ಡಿ ಹಾಕ್ತೀರಾ ಅಂತ ಹಾಗಂತ ಆರ್ಎಸ್ಎಸ್ ಅವರನ್ನ ರೈತರ ಜೊತೆ ಕಂಪೇರ್ ಮಾಡಕಾಗುತ್ತಾ ಇಲ್ಲ ಇಟ್ ವಾಸ್ ಜಸ್ಟ್ ಎ ಕಂಪ್ಯಾರಿಸನ್ ನ್ಯಾಷನಲ್ ಫ್ಲಾಗ್ ಅನ್ನು ನಿಮ್ಮ ರಾಜಕೀಯಕ್ಕೋಸ್ಕರ ಬಳಕೆ ಮಾಡಬೇಡಿ ಇನ್ಕ್ಲೂಡಿಂಗ್ ಬಿಜೆಪಿ ಅಲ್ಲಿ ಹೇಳ್ತಾರೆ ನಿಮ್ಮ ಹೇಳ್ತಾ ಇದೀರಿ ಬಗ್ಗೆ ಮಾತಾಡಿದವರನ್ನೇ ಅರೆಸ್ಟ್ ಮಾಡಿಲ್ಲ ರಾಷ್ಟ್ರಧ್ವಜವನ್ನ ರಾಷ್ಟ್ರಧ್ವಜವನ್ನ ನೀವು ತರಲೇಬೇಡಿ ತಿರ್ಗಾ ನೀವು ನಕ್ಸಿದ್ ನೋಡಿದ್ರೆ ಆ ಚೆಡ್ಡಿ ಅಂದಾಗೆಲ್ಲ ನಗು ಬರುತ್ತೆ ನಾನು ಭವ್ಯ ಅವರು ರಾಷ್ಟ್ರಧ್ವಜ ವಿಚಾರದಲ್ಲಿ ನಾನು ತುಂಬಾ ಸೀರಿಯಸ್ ಆಗಿರ್ತೀನಿ ಪ್ಲೀಸ್ ನಾನು ರಾಷ್ಟ್ರಧ್ವಜದ ವಿಚಾರದಲ್ಲಿ ನಾನು ತುಂಬಾ ಸೀರಿಯಸ್ ಆಗಿ ಆರ್ಎಸ್ಎಸ್ ಅವರು ತಗೊಂಡಿಲ್ಲ ಒಂದು ಸೆಕೆಂಡ್ ಪ್ಲೀಸ್ ಮೇಡಂ ಪ್ಲೀಸ್ ಯು ಹ್ಯಾವ್ ಟು ಕಂಡೆಮ್ ನಿಮ್ಮ ಸೈದ್ಧಾಂತಿಕವಾಗಿ ಏನೇ ಇರಲಿ ಬಟ್ ರಾಷ್ಟ್ರಧ್ವಜ ಜೊತೆ ಕಂಪೇರ್ ಮಾಡಬಾರದಾಗಿತ್ತು ಸರ್ ರಾಷ್ಟ್ರಧ್ವಜ ಅಂದ್ರೆ ಅವರಿಗೆ ನಿಮಗೆ ವ್ಯತ್ಯಾಸ ಇಲ್ಲವಾಗಿದ್ದಾಗ ಮರ್ಯಾದೆ ಕೊಡೋರು ಯಾರು ಇಲ್ಲ ಇಲ್ಲಿ ಕಂಪೇರ್ ಮಾಡಲಿಲ್ಲ ಯಾಕ್ ಮಾಡಿದ್ರಿ ಅದಕ್ಕೆ ತರಲೇಬಾರದಾಗಿತ್ತು ಎಕ್ಸಾಂಪಲ್ ಕೊಡಬಾರದಾಗಿತ್ತು ನ್ಯಾಷನಲ್ ಫ್ಲಾಗ್ ಬಗ್ಗೆ ಸರ್ ನ್ಯಾಷನಲ್ ಫ್ಲಾಗ್ ಬಗ್ಗೆ ಎಕ್ಸಾಂಪಲ್ ತಗೊಳ್ಬಾರ್ದಾಗಿತ್ತು ನೀವು ನಾನು ಮಾತಾಡಕ್ ಬಿಟ್ರೆ ಹೇಳ್ತೀನಿ ಈಶ್ವರಪ್ಪನವರು ರಾಷ್ಟ್ರಧ್ವಜನ ಚೇಂಜ್ ಮಾಡ್ತೀನಿ ಅಂದ್ರೆ ಆ ಮನುಷ್ಯನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಅದು ನೀವು ಅವರು ನಾವು ಮಾಡಿದೀವಿ ಸುಟ್ಟಿದ್ದಕ್ಕೆ ಅರೆಸ್ಟ್ ಮಾಡಿದಿರಾ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಮೇಡಂ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಮೇಡಂ ಅಂತ ಹೇಳೋದಕ್ಕೆ ಅವರು ಯಾರು ಹೇಳಿರಬಹುದು ಯೂತ್ ಕಾಂಗ್ರೆಸ್ ಅವರು ನನ್ನ ಪ್ರಶ್ನೆಗೆ ಉತ್ತರ ಹಾಗಂತ ನೀವು ಇದನ್ನ ಡಿವಿಯೇಟ್ ಮಾಡಿದಂಗ ಆಗುತ್ತೆ ನೀವು ಅದನ್ನ ನಾನು ಮಾಡ್ತಾ ಇಲ್ಲ ಅಲ್ಲಿ ಕಂಪೇರ್ ಮಾಡಿರೋದನ್ನ ನಾನು ಹೇಳ್ತಾ ಇದೀನಿ ನೀವು ಡಿವಿಯೇಟ್ ಮಾಡಿದಂಗ ಆಗುತ್ತೆ ಇಲ್ಲಿ ಇಶ್ಯೂ ಇರೋದು ಬಿಜೆಪಿ ಗುಂಡಗಳು ರಾಷ್ಟ್ರಧ್ವಜಕ್ಕೆ ಗೌರವ ಕೊಡ್ತಿರೋ ಕೊಡಲ್ವೋ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡ್ತಿರೋ ಕೊಡಲ್ವೋ ಕಂಪೇರ್ ಯಾಕೆ ಮಾಡಿದ್ರಿ ಕಂಡೆ ಮಾಡಿ ಅದನ್ನ ಕಂಡೆ ಮಾಡಿ ಈಶ್ವರಪ್ಪನವರ ವಿಚಾರವನ್ನು ಹೇಗೆ ಕಂಡೆ ಮಾಡ್ತಿರೋ ಹಾಗೆ ಇದನ್ನು ಕಂಡೆ ಮಾಡಿ ರಾಷ್ಟ್ರಧ್ವಜ ರೆಸ್ಪೆಕ್ಟ್ ವಿಚಾರವನ್ನ ಹೇಗೆ ಕಂಡೆ ಮಾಡ್ತಿರೋ ಈ ವಿಚಾರವನ್ನ ಹಾಗೆ ಸೈದ್ಧಾಂತಿಕ ವಿಚಾರ ರಾಷ್ಟ್ರಧ್ವಜದ ಬಗ್ಗೆ ರಾಷ್ಟ್ರಧ್ವಜ ವಿಚಾರವನ್ನು ಹೇಗೆ ಕಂಡೆ ಮಾಡ್ತಿರೋ ಹಾಗೆ ಇವತ್ತು ಕಂಡೆ ಮಾಡಬೇಕಾಗಿತ್ತು ಯೂತ್ ಕಾಂಗ್ರೆಸ್ ರಾಷ್ಟ್ರಧ್ವಜದ ಬಗ್ಗೆ ನನಗಂತೂ ರಾಜಕೀಯ ಪಕ್ಷಗಳಿಗೆ ನನಗಂತೂ ಧ್ವಜದ ಬಗ್ಗೆ ನನಗೆ ಗೌರವ ಇದೆ ಅದನ್ನ ನೋಡ್ತಾ ಇದ್ದಾಗ ನನಗೆ ಹೆಮ್ಮೆ ಆಗುತ್ತೆ ಎದೆ ಉಬ್ಬಿಸಿ ನಿಂತ್ಕೊಳ್ತೀನಿ ನಾನು ಗೌರವ ಇದ್ದಿದ್ರೆ ಕಂಡೆ ಮಾಡ್ತಾ ಇದ್ರೆ ಗೌರವ ಇದ್ದಿದ್ರೆ ಕಂಡೆ ಮಾಡ್ತಾ ಇದ್ರೆ ರಾಷ್ಟ್ರಧ್ವಜ ಮೇಡಮ್ ಪ್ಲೀಸ್ ನಿಮ್ಮ ಸೈದ್ಧಾಂತಿಕವಾಗಿ ನಿಮ್ದೇನಿದೆಯೋ ಅವ್ರದ್ದು ಇದನ್ನು ಕಿತ್ತಾಡ್ಕೊಳ್ಳಿ ನನಗೆ ಸಂಬಂಧ ಇಲ್ಲ ನನ್ನ ನ್ಯಾಷನಲ್ ಫ್ಲಾಗ್ ಅನ್ನ ಇಂಥದ್ರಲ್ಲಿ ತರಕ್ ಹೋಗ್ಬೇಡಿ ಈಶ್ವರಪ್ಪನವ್ರ ವಿಚಾರದಲ್ಲಿ ಹೇಗ್ ಕಂಡೆ ಮಾಡ್ತಿರೋ ಇದ್ರಲ್ಲೂ ಹಾಗೆ ಕಂಡೆ ಮಾಡಿ ಅಷ್ಟೇ ನಾನು ರಾಜಕೀಯ ಸೈದ್ಧಾಂತಿಕವಾಗಿ ನೀವೇನಾದ್ರೂ ಮಾತಾಡ್ಕೊಳ್ಳಿ ಏನೋ ಅಂದಿದ ತಕ್ಷಣ ರಾಷ್ಟ್ರಧ್ವಜಕ್ಕೆ ಇರೋ ರೆಸ್ಪೆಕ್ಟ್ ಏನು ಹೋಗೋದಿಲ್ಲ ಮಾಡಬೇಡಿ ಅಂತ ನಾನು ಹೇಳೋದಷ್ಟೇ ಅರುಣ್ ಅದನ್ನ ತಗೊಂಡ್ ನೀವು ಡಿವಿಯೇಟ್ ಮಾಡೋದು ಡಿವಿಯೇಟ್ ನಾನು ಮಾಡ್ತಾ ಇಲ್ಲ ರಾಷ್ಟ್ರಧ್ವಜಕ್ಕೆ ಕಾಂಗ್ರೆಸ್ ಗೆ ಯಾವತ್ತೂ ಗೌರವ ಇರಲಿಲ್ಲ ಏನ್ ನಿಮ್ಮ ಈಶ್ವರಪ್ಪನವರು ಕೊಟ್ಟಿದ್ರಾ ಈಶ್ವರಪ್ಪನವರು ಕೊಟ್ಟಿದ್ರಾ ನಾನು ಹೇಳ್ತೀನಿ ಮಾತಾಡ್ಲಿಕ್ಕೆ ನೀವು ಕಂಡೆ ಮಾಡಿದ್ರಾ ನೀವು ಕಂಡೆ ಮಾಡಿದ್ರಾ ನೀವು ರಾಷ್ಟ್ರಧ್ವಜದ ಬಗ್ಗೆ ಕೇಳಿಸ್ಕೊಳ್ರಿ ಕೇಳಿಸ್ಕೊಳ್ಳಿ ರಾಷ್ಟ್ರ ಆಗ್ಲಿ ರಾಷ್ಟ್ರಧ್ವಜ ಆಗ್ಲಿ ಇದ್ಯಾವುದು ಕಾಂಗ್ರೆಸ್ ಗೆ ಬೇಕಾಗಿಲ್ಲ ಕಾಂಗ್ರೆಸ್ ಈ ಯಾವುದೇ ರಾಷ್ಟ್ರದ ವಿಷಯಗಳಿಗೆ ಕಾಂಗ್ರೆಸ್
ಸರ್ ನಾವು ದಯವಿಟ್ಟು ಒಬ್ಬರನ್ನೇ ಮಾತಾಡ್ಲಿಕ್ಕೆ ಬಿಡ್ಬೇಡಿ, ನಮ್ಗೊಂದು ಎರಡು ಮೂರು ನಿಮಿಷ ಅವಕಾಶ ಕೊಡಿ. ಅಲ್ಲ ಭಾಷಣ ಮಾಡೋಕ್ಕಾಗಲ್ಲ, ಇಟ್ಸ್ ಎ ಡಿಬೇಟ್, ಕೌಂಟರ್ ಆರ್ಗ್ಯುಮೆಂಟ್ ಇರುತ್ತೆ. ಇವರು ಈಗ ಕಾಂಗ್ರೆಸ್ನ ಈಗ ಕಾಂಗ್ರೆಸ್ ಎನ್ ಎಸ್ ಯು ಹುಡುಗರ ಮೇಲೆ ನಾನ್ ಬೇಲೇಬಲ್ ಸೆಕ್ಷನ್ ಹಾಕಿದ್ರು ಅಂತ ಹೇಳಿದ್ರು. ಎಸ್ ಜಗದೀಶ್ ರಮ್ಯಾ ಅಂತ ಒಬ್ರು ಇದ್ರು, ಇವರದು ಮಾಜಿ ಲೀಡರ್ ರಮ್ಯಾ ಅಂತ, ರಮ್ಯಾ ಅಂತ ಒಬ್ರು ಇದ್ರು. ಈಗ ಅವರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಇಲ್ಲೋ ಗೊತ್ತಿಲ್ಲ, ಎಂ ಪಿ ಆಗಿದ್ರೇನ. ಅವರು ಒಮ್ಮೆ ಮಂಗಳೂರಿಗೆ ಬಂದಿದ್ರು, ಅವರು ಮಂಗಳೂರು ಏನ ಪಾಕಿಸ್ತಾನದ ಬಗ್ಗೆ ಒಂದು ಒಳ್ಳೆ ಏನ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂತ ಹೇಳಿ ಇಲ್ಲಿ ಏನು ಮಾಡಿದ್ರು, ಒಂದು ವಿರೋಧ ವ್ಯಕ್ತಪಡಿಸಿದ್ರು. ಯಾರು ಹರೀಶ್ ಪೂಂಜಾ, ವೇದವ್ಯಾಸ್ ಕಾಮತ್ ಇಂಥವರನ್ನು ಸೇರಿಕೊಂಡು ಎಮ್ ಎಲ್ ಎಗಳೆಲ್ಲ ಅಂದರೆ ಒಂದು ಬಿ ಜೆ ಪಿಯ ಒಂದು ಪ್ರೊಟೆಸ್ಟ್ ಆಯಿತು. ಈಗಲೂ ಅವರು ಕೋರ್ಟಿಗೆ ಅಲದಾಡ್ತಾ ಇದ್ದಾರೆ. ಈಗಲೂ ಕಾಂಗ್ರೆಸ್ನವರು ಆಗ ರಮ್ಯಾ ಅವರು ಬಂದು ಸ್ಟೇಟ್ಮೆಂಟ್ ಕೊಟ್ಟದಕ್ಕೆ ನಾವು ಪ್ರೊಟೆಸ್ಟ್ ಮಾಡಿದ್ದಕ್ಕೆ ನಾನ್ ಬೇಲೇಬಲ್ ಸೆಕ್ಷನ್ ಹಾಕಿ ಈಗಲೂ ನಾಲ್ಕು ವರ್ಷ ಆಯಿತು ಕೋರ್ಟಿಗೆ ಅಲದಾಡ್ತಾ ಇದ್ದಾರೆ. ಇವರು ಹೇಳೋದು ನಾವು ನಾನ್ ಬೇಲೇಬಲ್ ಬಿ ಜೆ ಪಿ ಸೆಕ್ಷನ್ ಆಗ್ತಾ ಇದೆ ಅಂತ. ನಾವು ಯಾವುದೇ ನಾನೇ ಒಂದು ಒಂದು ಪ್ರೊಟೆಸ್ಟ್ ಮಾಡಿದ್ದೆ, ಒಂದು ಇವರದರ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬರನ್ನು ಸಸ್ಪೆಂಡ್ ಮಾಡಬೇಕು ಅಂತ. ನನ್ನ ಮೇಲೆ ಮೂರು ದಿವಸ ಮೂರು ಸೆಕ್ಷನ್ ಮೂರು ಕೇಸ್ ಹಾಕಿ ಈಗಲೂ ನಾನು ಒಬ್ಬ ವಕೀಲನಾಗಿ ನಾನು ಕೋರ್ಟ್ ಅಲೆದಾಡ್ತಾ ಇದ್ದೇನೆ. ಇವರದ್ದು ಸಂಸ್ಕೃತಿ ಅದು, ನಮ್ಮದು ಸಂಸ್ಕೃತಿ ಅಲ್ಲ. ಖಂಡಿತವಾಗಿಯೂ ಮೊನ್ನೆ ನೋಡಿ ಗುಂಡಗಳು ಇವರು ನಾಗೇಶ್ ಅವರ ಮನೆಗೆ ಇವರ ಕಾರ್ಯಕರ್ತರು ಒಳಗೆ ಹೋಗಿ ಎಲ್ಲ ದಾಂಧಲೆ ಮಾಡಿದರು, ಅವರ ಮೇಲೆ ಹಾಕಬೇಡ. ಮತ್ತು ಇವತ್ತು ಇವತ್ತು ಖಂಡಿತವಾಗಿ ಇದು ಚಡ್ಡಿ ಸುತ್ತದಕ್ಕೆಲ್ಲ, ಯಾಕೆಂದರೆ ಚಡ್ಡಿ ಒಂದು ಸುಟ್ಟದ್ದಂದರೆ ನಮ್ಮ ಚಡ್ಡಿಯನ್ನು ಅವರು ಹೊತ್ತುಕೊಂಡು ಹೋಗಿ ಸುಟ್ಟದ್ದು, ಅದು ನಮ್ಮ ಚಡ್ಡಿಗೆ ನಮ್ಮ ಚಡ್ಡಿಯನ್ನು ಅವ್ರು ಕೊಂಡೋಗಿದ್ದೆ ಒಂದು ಮರ್ಯಾದೆ, ಸುಟ್ಟದ್ದು ಬಿಡಿ. ಯಾಕಂದರೆ ಇವರಿಗೆ ಒಂದು ಗೊತ್ತಿಲ್ಲ, ನಾವು ಆರ್ ಎಸ್ ಎಸ್ನವರು ಚಡ್ಡಿಯನ್ನು ಬಿಟ್ಟು ಒಂದು ಎರಡು ವರ್ಷ ಆಯಿತು, ಇವರು ಇನ್ನೂ ಆ ಚಡ್ಡಿಯಲ್ಲಿದ್ದಾರೆ. ಅಂದರೆ ಇವರು ಚಡ್ಡಿ ಹಾಕ್ತಾರೆ ನನಗೆ ಗೊತ್ತಿಲ್ಲ ಕಾಂಗ್ರೆಸ್ನವರು, ಆದರೂ ಇವರು ನಮ್ಮ ಚಡ್ಡಿಯನ್ನು ತಲೆಯಲ್ಲಿ ಎತ್ತುಕೊಂಡು ಹೋಗಿ ಇಡೀ ಇಡೀ ಜಿಲ್ಲೆ ಜಿಲ್ಲೆಯಲ್ಲಿ ಅಂದ್ರೆ ಕೇಳಬೇಕು ಅಂತ ರಾಜಕೀಯ ದಿವಾಳಿತನಕ್ಕಿದೊಂದು ಸಾಕ್ಷಿ, ರಾಜಕೀಯ ದಿವಾಳಿತನಕ್ಕಿದೊಂದು ಸಾಕ್ಷಿ. ಶ್ರೀಧರ್ ಶ್ರೀಧರ್ ಅವರು ಶ್ರೀಧರ್ ಅವರು ಎಸ್ ಶ್ರೀಧರ್ ಅವರು ಏನ್ರಿ ನೀವು ಒಬ್ಬರನ್ನು ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಇಂಥವ್ರು ಇಂಥವ್ರು ನಾನು ಅನೇಕ ಚರ್ಚೆಯಲ್ಲಿ ಭಾಗವಹಿಸಿದವ. ಎಸ್ ಶ್ರೀಧರ್ ಅವರು ಶ್ರೀಧರ್ ಅವರು ಹೇಳಿ ಸರ್. ಎಸ್ ಏನೋ ಹೇಳ್ತಾ ಇದ್ರೆ ಅವ್ರಿಗೆ ಅವ್ರು ಕೌಂಟರ್ ಆಗಿ. ಅಲ್ಲ ಸರ್, ಈ ದೇಶಕ್ಕೆ ಮಾರಕವಾಗಿರೋದು ಚಡ್ಡಿ ಸಂಸ್ಕೃತಿ ಆಯ್ತಾ? ಏ ಹಂಗ ಹೇಳ್ಬೇಡ್ರಿ. ಹೌದು ಸರ್, ಹಾಕೊಳ್ಳುವಂತದ್ದು ಆರ್ ಎಸ್ ಎಸ್ ಚಡ್ಡಿ ಸರ್, ಯೂಸ್ ಮಾಡ್ಕೊಳ್ಳಿ ಆರ್ ಎಸ್ ಎಸ್ ಚಡ್ಡಿ. ಆರ್ ಎಸ್ ಎಸ್ ಚಡ್ಡಿ ಈ ದೇಶಕ್ಕೆ ನಾವು ಬಿಟ್ಟಿದ್ದೇವೆ ರೀ, ನಾವು ಅದನ್ನು ಬಿಟ್ಟಿದ್ದೇವೆ, ನೀವ್ ಯಾಕೆ ಹಾಕೊಳ್ಳಿ? ಅಲ್ಲಿಂದಾನೆ ಬರ್ತೀವಿ, ಮತ್ತೆ ಪ್ಯಾಂಟ್ಗೂ ಬರ್ತೀವಿ, ಪ್ಯಾಂಟ್ನು ಸುಡ್ತೀವಿ, ಮುಂದೊಂದ್ ದಿನ ಪ್ಯಾಂಟು ಸುಡ್ತೀವಿ, ಟೈಮ್ ಬರ್ತದೆ, ಎಲ್ಲೂ ಹೋಗೋದಿಲ್ಲ. ಪರಿಸ್ಥಿತಿ ಬಂತು ರೀ ನಿಮ್ಗೆ, ಬರ್ತದೆ ಹಾಕಿದ್ದನ್ನು ನೀವು ದೇಶಕ್ಕೆ ರಾಜ್ಯದ ಜನರಿಗೋಸ್ಕರ ನಾವು ನಾವ್ ಏನ್ ಮಾಡ್ಲಕ್ಕೂ ಸಿದ್ಧವಿದ್ದೀವಿ. ಅವರ ಅವರ ಈ ದೇಶದ ಅಭಿವೃದ್ಧಿ ಸುಡ್ತೀವಿ, ಪ್ಯಾಂಟನ್ನು ಸುಡ್ತೀವಿ, ಎಚ್ಚರಿಕೆಯಿಂದ ಇರಿ.